ಹತ್ತಾರು ಮನೆಯ ವರದಕ್ಷಿಣೆ ಈ ಸಮಾಜದಲ್ಲಿ ನನ್ನನ್ನ ಯಾರು 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 ಎಂದು ಯೋಚನೆ ಮಾಡಿದ್ದಾಗ ನಿನ್ನ ಎಲ್ಲವೆಲ್ಲವನ್ನು ನನ್ನ ಬಾಳಿಗೆ ನೆಮ್ಮದಿಯಾಗಿ ಸಂಸಾರ ಸಾಗಿ ಸರಿವಲ್ಲ ಈ ನಿನ್ನ ಧೈರ್ಯಕ್ಕೆ ಮೆಚ್ಚುಗಳು ಸಾಧಿಸಿ ನಿನ್ನಂತ ಹೆಂಡ ಗಂಡ ನಾನು ಮಾಡಿಯಬೇಕಾದರೆ ಏಳು ಏಳು ಜನ್ಮದ ಪುಣ್ಯ ಮಾಡಿ ಮಾಡಿ ಈ ನಾನು ಜನಿಸಿದ ಇದರಲ್ಲಿ ನಿನ್ನ ಭಾವನೆ ಮಣ್ಣಿನ ಮನೆಯಲ್ಲಿ ಬಂಗಾರದ ಅದಕ್ಕಾಗಿ ಇವತ್ತು ನಾನು ಏನು ತಂದಿದ್ದೇನೆ ಹೊಸ ಹೂಗಳನ್ನು ತಂದಿದ್ದೇನೆ ಬಂಗಾರ
ಮತ್ತೇನು ಬೇಕಾಗಿ ಕಸ ನೋಡು ನನಗೋಸ್ಕರ ಇವತ್ತು ಒಂದು ದಿನವಾದ ಅಮ್ಮ ಗ್ರಾಮ ಮುತ್ತಿನಂತ ನಮಗೆ ಮಕ್ಕಳ ಸಂಸ್ಥಾನ ಮಕ್ಕಳಾಗಲಾರದ ಅಮ್ಮ ತಾಯಿ ತಾಯಿ ನಾನು ಮಕ್ಕಳನ್ನು ಏನಪ್ಪ ಶಿವಣ್ಣ ದಾರಿ ಯಾರು ಹೇಳ್ಕೊಂಡು ಒಬ್ಬನೇ ಯೋಚನೆ ಯೋಚನೆ ಮಾಡಲು ನಮಗೆ ಮಗ ಮಗಿಲ್ಲ ಅದಕ್ಕೆಲ್ಲ ಯಾರು ಯಾಕೆ ಮಾಡಬೇಕು ಇವತ್ತಿಲ್ಲ ನಾಳೆ ಮನೆ ಮಕ್ಕಳು ಅಷ್ಟೇ ಹೋಗೋದು ನೀವೇನು ಕಷ್ಟ ಪಡಲ್ಲ ಗಂಡ ಅಷ್ಟಕ್ಕೆಲ್ಲ ಸಾವಿರ ಇವತ್ತು ಮತ್ತೆ ಮನೆ ಕಡೆ ಕಡೆ ಜಗಣ ಕೊಡ್ತೀನಿ ಭೂಮಿ ತಗೊಂಡ್ರೆ ದುಡ್ಡು ಕೊಡು ಕೊಡ್ತೀನಿ ದುಡ್ಡಿನ ಸಹಾಯ ಮಾಡಿ ಮಾಡ್ತೀನಿ ಈಗ ನನ್ನ ಮೈಯಾಗಿ ನೀನು ಮಂಜ ರಾಜ್ಯ ಪಾಲಿಗೆ ಒಟ್ಟು ತಮ್ಮ ಹಾಗೆ ತಿಳಿದವರು ಸಿಂಹಾಸನದಲ್ಲಿ ಬಹಳ ವಿರಳ ಹೇಗೋ ಮನೆ ಮನೆ ಒಂದು ಕಪ್ ಚಾಪ್ ಅದೆಲ್ಲ ಮತ್ತೆ ಬರುತ್ತೆ ಮೂರು ಇವತ್ತು ಮತ್ತೆ ನಡೆ ಕಣ್ಣಿಗೆ
ಅಂತ ದೇವರ ಯುಗದಲ್ಲಿ ಗಂಗಾವತಿ ನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಸಿ ನರ್ಸಿಂಗ್ ಮತ್ತು
ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಓಟಿ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜ್ ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ 300 ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ, ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. 35 ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು, ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ. 3,000 ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನೊಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ, ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ. ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ. ಡಾಕ್ಟರ್ ಎಸ್ ವಿ ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ. ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ. ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್.